ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕೆ ಅಂತಂದರೆ ಸಿಎಂ ಡಿಸಿಎಂ ಸ್ಥಾನ ಬದಲಾವಣೆಯ ಬಗ್ಗೆ ಹಗ್ಗಜಗ್ಗಾಟ ಶುರುವಾಗಿದೆ. ಇಬ್ಬರ ನಡುವೆ ಭ್ರಷ್ಟಾಚಾರ ಮಾಡುವ ಬಗ್ಗೆ ಪೈಪೋಟಿ ಶುರುವಾಗಿದೆ. ಇಬ್ಬರದು ಒಂದೇ ಗುರಿ, ಭ್ರಷ್ಟಾಚಾರ ಮಾಡಿ ಹಣ ಮಾಡೋದು ಅಂತ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಇವರಿಬ್ಬರನ್ನ ನೋಡಿ ಸಚಿವರು ಶುರು ಮಾಡಿದ್ದಾರೆ. ಹಾಗಾಗಿ ಹೆಚ್ಚುವರಿ ಸ್ಥಾನ ಬೇಕು ಅಂದರೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಬೇಕು ಅಂತೇಳಿ ಅವರು ಶುರು ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸಿಎಂ ಮತ್ತೆ ಡಿಸಿಎಂ ಸ್ಥಾನ ಬದಲಾವಣೆಯ ವಿಚಾರವಾಗಿ ಮಾತನಾಡಿದರು. ಇದು ಒಂಥರ ಹಗ್ಗ ಜಗ್ಗಾಟ ಅಂತೇಳಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕುರುಬರು ಜನಾಂಗದವರು ಮುಖ್ಯಮಂತ್ರಿ ಆಗಲಿ ಅಂತ ಅವ್ರಿಗೆ ಹೆಂಗೆ ಮತ ಕೊಟ್ಟಿದ್ದರು, ಅದೇ ರೀತಿ ಶಿವಕುಮಾರ್ ಅವ್ರಿಗೂ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಜನಾಂಗದವರು ಮತ ಕೊಟ್ಟಿದ್ದರು. ಹಾಗಾಗಿ ಬೇರೆ ಪ್ರತಿಪಕ್ಷ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ದೊಡ್ಡ ಸಂಖ್ಯೆ ಬಂದಿದೆ. ಬಂದಿರಬೇಕಾದ್ರೆ ಈ ಪುಷ್ಯು ಪುಲ್ಲು ಎಲ್ಲ ನಡೀತದೆ ಆಗಿದ್ದಾಗ ಅಭಿಪ್ರಾಯ ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕೊಟ್ಟಿದ್ದಾರಲ್ವಾ, ಕೊಟ್ಟಾಗ ಜನಾಂಗಕ್ಕೆ. ಯಾಕಂದರೆ ಈ ಜಾತಿವಾರ ಜನಾಂಗ ಜಾತಿ ಆಧಾರಿತವಾಗಿ ರಾಜಕೀಯ ಬಂದಿರೋ ಕಾರಣ ಈ ಜಾತಿಗಳಲ್ಲಿ ಅವ್ರ ಜನಾಂಗದವ್ರು ಅವ್ರ ಸಮುದಾಯದವರು ಅವ್ರ ಸಮುದಾಯದವ್ರು ಆಗಬೇಕು ಅಂತಾರೆ, ಇನ್ನೊಂದು ಸಮುದಾಯದವರು ಅವ್ರ ಸಮುದಾಯದವ್ರು ಆಗಬೇಕು ಅಂತಾರೆ. ಇದು ಬಹಿರಂಗವಾಗಿ ಗೊತ್ತಿರೋ ಕಟು ಸತ್ಯ. ಒಕ್ಕಲಿಗ ಜನಾಂಗದಲ್ಲಿ ವಿಧಾನಸಭೆಯಲ್ಲಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ನಂಗೊಂದಿಲ್ಲಿ ಪೇಪರು ಪೆನ್ನು ಕುಡಿ ಪೇಪರು ಪೆನ್ನು ಕುಡಿ ಅಂತ ಕೇಳ್ತಾ ಇದ್ರು. ಅದಕ್ಕೆ ಜನ ಪೇಪರು ಪೆನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟರು. ಅದರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಇವ್ರು ಆಗಿಲ್ಲ. ಹಾಗಾಗಿ ಅವ್ರ ಪಕ್ಷ ಬಿಟ್ಟಿದೆ. ಯಾರಿಗೆ ಪೇಪರ್ ಕೊಂಡಿರಬೇಕು, ಯಾವಾಗ ತಗೋಬೇಕು, ಯಾವಾಗ ಬಿಡಬೇಕು, ಅವ್ರ ಪಕ್ಷದವ್ರು ಮಾಡಲಿ. ನಾವು ಪ್ರತಿಪಕ್ಷ ನಾವು ಅದನ್ನ ನೋಡ್ತಾ ಇರ್ತೀವಿ. ಖಂಡಿತ ಅಸ್ಥಿರ ಸ್ಥಿರತೆನೇ ಇಲ್ವಲ್ಲ ಇಲ್ಲಿ. ಸರ್ಕಾರ ಬಂದ ದಿನದಿಂದನೂ ನೀವೇ ನೋಡಿದ್ದೀರಾ, ಅವರ ಹಿರಿಯ ನಾಯಕರುಗಳೇ ಈ ಪರಮೇಶ್ವರ್ ಅವರಾಗಲಿ ಸತೀಶ್ ಜಾರಕಿಹೊಳಿ ಅವರು ಮುಕ್ತವಾಗಿ ಮಾತಾಡಿದ್ದಾರೆ. ಯಾವುದು ನಮ್ಮಲ್ಲಿ ವ್ಯತ್ಯಾಸಗಳಿರೋದು ಸತ್ಯ, ಅಪಸರು ಇರೋದು ಸತ್ಯ, ಅವ್ರ ಶಾಸಕರುಗಳಿರೋದು ಅವ್ರ ಶಾಸಕರೇ ಭ್ರಷ್ಟಾಚಾರ ಇದೆ ಅಭಿವೃದ್ಧಿ ಆಗ್ತಿಲ್ಲ ಅಂತ ಅವರವ್ರ ಶಾಸಕರೇ ಪಾಟೀಲ್ರು ಬರೆದಿರೋದಾಗ್ಲಿ ಇವರೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.